ಮುದ್ದು ಬಂಗಾರ. ಆದ್ರೆ ಆ ತಪ್ಪು ಯಾಕೆ ನಡೀತು? ಸತ್ಯ ತಿಳಿಯೋವರೆಗೂ ನ್ಯಾಯ ನಿರ್ಧಾರ ಮಾಡಕ್ಕಾಗಲ್ಲ. ನೀನು ಅವನ್ ಪರ ವಹಿಸ್ತೀಯ ಬಿಡು. ಯಾಕೆಂದ್ರೆ ನೀನ್ ಮೊಮ್ಮಗಳ ಗಂಡ ಅಲ್ವಾ? ನಮ್ಮವ್ರು ನಮ್ಮವರೇ ಆಗಿರ್ತಾರೆ, ಹೊರಗಡೆಯವ್ರು ಹೊರಗಡೆ. ಪ್ಲೀಸ್, ನಾವಿವಾಗ ಯೋಚನೆ ಮಾಡ್ಬೇಕಾಗಿರೋದು ವಿಷ್ಣು ಬಗ್ಗೆ. ಅವ್ರು ಹೇಗಿದಾರೋ, ಏನ್ ಮಾಡ್ತಿದಾರೋ. ಇದಕ್ಕೆ ಉತ್ತರನ ಕೊನೆ ಸಲ ಯಾರು ವಿಷ್ಣು ನೋಡಿರ್ತಾರೋ ಅವರೇ ಹೇಳ್ಬೇಕು. ಮತ್ತೆ ಕೊನೆ ಸಲ ಆಕಾಶ್ ತಾನೇ ನೋಡಿರೋದು ಅವನೇ ಹೇಳ್ಬೇಕು. ಮಹಾರಾಣಿ ಕೋಟೆ ಇದು, ಯಾವುದೋ ಹಳ್ಳಿ ಪಂಚಾಯಿತಿ ಅಲ್ಲ. ಹೌದು, ಯಾರು ನೀವೆಲ್ಲ? ಏನಿಲ್ಲಿ ಪಿಕ್ನಿಕ್ ಮಾಡಕ್ ಬಂದಿದ್ದೀರಾ? ನೋಡಿ, ನಾವು ನಮ್ಮ ಮಳೇಂದ್ರನ ಹುಡ್ಕೊಂಡು ಬಂದಿದ್ದೀವಿ. ಅವರು ಇಲ್ಲಿಂದ ಹೊರಟು ಎಲ್ಗೋದ್ರು ಅಂತ ತಿಳ್ಕೊಳಕ್ ಬಂದಿದ್ದೀವಿ. ಯಾರದ್ದೋ ಗಂಡ, ಯಾರದ್ದೋ ಮಗ, ಯಾರದ್ದೋ ಅಳಿಯ, ಎಲ್ಲರೂ ಇಲ್ಲಿಗೆ ಬರ್ತಾರೆ. ಯಾರಿಗ್ ದಾಹ ಅನ್ಸುತ್ತೋ ಅವ್ರು ಬರ್ತಾರೆ. ಮುಕ್ತ, ಇಲ್ಲಿ ನೋಡಿ, ಇವರೇ ನನ್ ಗಂಡ ವಿಷ್ಣು. ಇಲ್ಲಿಗ್ ಬರೋ ವ್ಯಕ್ತಿಗಳ ತರ ನನ್ ಗಂಡ ಇಲ್ಲ, ತಿಳಿತಾ? ಅವ್ರನ್ನ ಯಾರಾದ್ರೂ ಕರ್ಸಿರ್ತಾರೆ. ಏ ಮನು, ಇಲ್ಲಿ ನೋಡು ಸ್ವಲ್ಪ, ಇವನೇ ತಾನೇ ಇಲ್ಲಿಗ್ ಬಂದಿದ್ದ. ಅಯ್ಯೋ, ಅಯ್ಯೋ ಮನು, ಏ ಇವನು ಇವನು ಇವನೇ ತಾನೇ ಇಲ್ಲಿಗ್ ಬಂದಿದ್ದು. ಈ ಹೆಂಗ್ಸೆ ಬಂದಿದ್ಲ? ಹ ಹೌದಲ್ವಾ, ಇವರಿಬ್ರು ಬಂದಿದ್ರು. ಅಯ್ಯೋ, ಇದೇ ಹೀರೋ ಅಲ್ವಾ ಅವನಿಗೆ ಹೊಡೆದಿದ್ದು? ತುಂಬಾ ಹೊಡೆದ್ಬಿಟ್ಟ ಪಾಪ. ಇಲ್ಲ, ಎಲ್ಲೋ ಬಿದ್ದಿದ್ದ ಅವನು. ಆಮೇಲೆ ಇಬ್ರು ಇಲ್ಲಿಂದ ಓಡ್ ಹೋದ್ರು. ಆಮೇಲೆ ಇವನೊಬ್ನೇ ಇಲ್ಲಿಗೆ ಬಂದ. ಆ ಹುಡುಗನ ಹೆಸರೇನು, ಏನ್ ಹೇಳ್ದ ಅವನು? ವಿಷ್ಣು. ಆ ವಿಷ್ಣುನ್ ಕರ್ಕೊಂಡು ಇವನು ಓಡ್ ಹೋಗ್ಬಿಟ್ಟ. ಏಯ್, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಅಯ್ಯೋ, ಇದೇ ಹೀರೋ ಅಲ್ವಾ ಅವನಿಗೆ ಹೊಡೆದಿದ್ದು? ತುಂಬಾ ಹೊಡೆದ್ಬಿಟ್ಟ ಪಾಪ. ಇಲ್ಲ, ಎಲ್ಲೋ ಬಿದ್ದಿದ್ದ ಅವನು. ಆಮೇಲೆ ಇಬ್ರು ಇಲ್ಲಿಂದ ಓಡ್ ಹೋದ್ರು. ಆಮೇಲೆ ಇವನೊಬ್ನೇ ಇಲ್ಲಿಗ್ ಬಂದ. ಆ ಹುಡುಗನ ಹೆಸರೇನು, ಏನ್ ಹೇಳ್ದ ಅವನು? ವಿಷ್ಣು. ಆ ವಿಷ್ಣುನ್ ಕರ್ಕೊಂಡು ಇವನು ಓಡ್ ಹೋಗ್ಬಿಟ್ಟ. ಏಯ್, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ ಇವನು. ನಾನ್ ವಾಪಸ್ ಬಂದಾಗ ವಿಷ್ಣು ಇಲ್ಲಿರ್ಲಿಲ್ಲ. ನೀವೆಲ್ಲ ಸೇರಿ ವಿಷ್ಣುನ್ ಬಚ್ಚಿಟ್ಟಿದ್ದೀರಾ. ವಿಷ್ಣು ಎಲ್ಲಿದ್ದಾನೆ? ಹಾಯ್ ಹಾಯ್, ನೀನ್ ಹೇಳಿದ್ರೆ ಸತ್ಯ, ಈ ಮಹಾರಾಣಿ ಹೇಳಿದ್ರೆ ಸುಳ್ಳ. ಮಹಾರಾಣಿ ಕೋಟೆ ಇದು, ಮಹಾರಾಣಿ ಏನ್ ಹೇಳ್ತಾಳೋ ಅದೇ ಸತ್ಯ, ತಿಳಿತಾ? ಆಕಾಶ್, ಇದೇನ್ ಮಾಡ್ತಿದ್ಯಾ? ಆಕಾಶ್ ಆಕಾಶ್ ಆಕಾಶ್, ಇದೇನ್ ಮಾಡ್ತಿದ್ಯಾ ನೀನು? ಆಕಾಶ್ ಬಿಟ್ಬಿಡು. ನೋಡಿ, ನಾವಿಲ್ಗೆ ಜಗಳ ಮಾಡೋದಿಕ್ ಬಂದಿಲ್ಲ. ನಿಮ್ ಮೇಲೆ ನನ್ಗೆ ಸ್ವಲ್ಪನೂ ನಂಬಿಕೆನೆ ಬರ್ತಿಲ್ಲ. ಮುಕ್ತ, ದಯವಿಟ್ಟು ನನ್ನ ಮಾತನ್ನ ನಂಬು. ಎಲ್ಲರೂ ಹೇಳ್ತಿದಾರಲ್ವಾ, ನೀವೇ ನನ್ ವಿಷ್ಣುನ ಇಲ್ಲಿಂದ ಕರ್ಕೊಂಡು ಹೋಗಿದ್ದೀರಾ ಅಂತ. ನೀವೇ ಅವ್ರನ್ನೆಲ್ಲಾದ್ರೂ ಬಚ್ಚಿಟ್ಟಿರ್ಬೇಕು. ಇವಳು ತಪ್ಪು ತಿಳ್ಕೊತಾ ಇದ್ದಾಳೆ. ಎಲ್ಲ ಮುಕ್ತ, ಇವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಸುಳ್ಳು. ಸುಮ್ಮನೆ ಬಿಡೋದಿಲ್ಲ, ನೋಡ್ಕೋತೀನಿ. ಒಂದ್ ನಿಮಿಷ ನನ್ನ ಮಾತನ್ನು ಕೇಳು ಪ್ಲೀಸ್. ಒಂದ್ ನಿಮಿಷ, ನಾನು ನಿಜ ಹೇಳ್ತಿದ್ದೀನಿ. ನಾನು ವಿಷ್ಣುನ ನನ್ನ ಕಣ್ಣಾರೆ ನೋಡಿದ್ದೀನಿ ಇಲ್ಲಿ. ಮುಕ್ತ, ನಂಗೆ ಗೊತ್ತಾಗ್ತಾ ಇಲ್ಲ ಮಹಾರಾಣಿ ಯಾಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ನಾನು ಹೇಳ್ತಾ ಇರೋದು ಖಂಡಿತ ನಿಜ. ನಾನು ವಿಷ್ಣುನ ಇಲ್ಲೇ ನೋಡಿದ್ದು. ಆದ್ರೆ ವಿಷ್ಣುನ ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ಬಂದಾಗ ಅವನು ಇಲ್ಲಿಲ್ಲ. ಎಲ್ಲರೂ ಸುಳ್ಳು ಹೇಳ್ತಾ ಇದಾರೆ, ನೀವು ಮಾತ್ರ ಸತ್ಯ ಹೇಳ್ತಿದ್ದೀರಾ. ಆಕಾಶ್, ನಿಜ ಏನು ಅಂದ್ರೆ ನೀವೇ ಸುಳ್ಳು ಹೇಳ್ತಿರೋದು. ಮುಕ್ತ, ನಾನು ಸುಳ್ಳು ಹೇಳಿ ನನ್ಗೇನ್ ಆಗ್ಬೇಕಾಗಿದೆ? ವಿಷ್ಣುಗೂ ನನಗೂ ಏನ್ ದ್ವೇಷ ಹೇಳು. ನೀನು ಒಂದ್ಸಲ ಒಂದೇ ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡು. ಮುಕ್ತ, ನಾನು ವಿಷ್ಣುಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು. ಮುಕ್ತ, ಆಕಾಶ್ ನಿಜ ಹೇಳ್ತಿದ್ದಾನೆ. ದಯವಿಟ್ಟು ನಮ್ಮ ಮಾತ್ ಮೇಲೆ ನಂಬಿಕೆ ಇಡು. ನಾನ್ಯಾಗ ನಿನ್ನ ಹತ್ರ ಸುಳ್ಳು ಹೇಳಿ ಮುಕ್ತ? ಸಾಕು ಸಿಹಿ.
ನನಗೀಗ ನಿನ್ ಮೇಲೂ ನಂಬಿಕೆ ಇಲ್ಲ. ನಿನ್ ಗಂಡನ ಮೇಲೂ ಕೂಡ. ಎಲ್ರೂ ಹೇಳ್ತಿದಾರಲ್ವಾ, ನೀವೇ ನನ್ ವಿಷ್ಣುನ ಇಲ್ಲಿಂದ ಕರ್ಕೊಂಡು ಹೋಗಿದ್ದೀರಾ ಅಂತ. ನೀವೇ ಅವ್ರನ್ನೆಲ್ಲಾದ್ರೂ ಬಚ್ಚಿಟ್ಟಿರ್ಬೇಕು. ಇವಳು ತಪ್ಪು ತಿಳ್ಕೊತಾ ಇದ್ದಾಳೆ. ಎಲ್ಲ ಮುಗ್ದ ಇವರು ಇವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಸುಳ್ಳು. ನಿನ್ನ ಸುಮ್ಮನೆ ಬಿಡೋದಿಲ್ಲ, ನೋಡ್ಕೋತೀನಿ. ಒಂದ್ ನಿಮಿಷ ನನ್ನ ಮಾತನ್ನು ಕೇಳು ಪ್ಲೀಸ್. ಒಂದ್ ನಿಮಿಷ. ನಾನು ನಿಜ ಹೇಳ್ತಿದ್ದೀನಿ, ನಾನು ವಿಷ್ಣುನ ನನ್ನ ಕಣ್ಣಾರೆ ನೋಡಿದ್ದೀನಿ ಇಲ್ಲಿ. ಮುಕ್ತ, ನಂಗೆ ಗೊತ್ತಾಗ್ತಾ ಇಲ್ಲ ಮಹಾರಾಣಿ ಯಾಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ನಾನು ಹೇಳ್ತಾ ಇರೋದು ಖಂಡಿತ ನಿಜ. ನಾನು ವಿಷ್ಣುನ ಇಲ್ಲೇ ನೋಡಿದ್ದು. ಆದ್ರೆ ವಿಷ್ಣುನ ವಾಪಸ್ ಕರ್ಕೊಂಡು ಹೋಗಕ್ಕೆ ಅಂತ ಬಂದಾಗ ಅವನು ಇಲ್ಲಿಲ್ಲ. ಎಲ್ರೂ ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಮಾತ್ರ ಸತ್ಯ ಹೇಳ್ತಿದ್ದೀರಾ. ಆಕಾಶ್, ನಿಜ ಏನು ಅಂದ್ರೆ ನೀವೇ ಸುಳ್ಳು ಹೇಳ್ತಿರೋದು. ಮುಕ್ತ, ನಾನು ಸುಳ್ಳು ಹೇಳಿ ನನ್ಗೇನ್ ಆಗ್ಬೇಕಾಗಿದೆ? ವಿಷ್ಣುಗೂ ನನಗೂ ಏನ್ ದ್ವೇಷ ಹೇಳು. ನೀನು ಒಂದ್ಸಲ ಒಂದೇ ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡು. ಮುಕ್ತ, ನಾನು ವಿಷ್ಣುಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು. ಮುಕ್ತ, ಆಕಾಶ್ ನಿಜ ಹೇಳ್ತಿದ್ದಾನೆ, ದಯವಿಟ್ಟು ನಮ್ಮ ಮಾತ್ ಮೇಲೆ ನಂಬಿಕೆ ಇಡು. ನಾನ್ಯಾಗ ನಿನ್ನ ಹತ್ರ ಸುಳ್ಳು ಹೇಳಿ ಮುಕ್ತ? ಸಾಕು ಸಿಹಿ, ನನಗೀಗ ನಿನ್ ಮೇಲೂ ನಂಬಿಕೆ ಇಲ್ಲ. ನಿನ್ ಗಂಡನ ಮೇಲೂ ಕೂಡ. ಅಲ್ಲ ಸಿಹಿ, ನನ್ ಹಲೋ. ಹಾಯ್ ಮುಕ್ತ, ನೀನ್ ಹೇಗಿದ್ಯಾ? ಎಲ್ರೂ ಹೇಗಿದ್ದಾರೆ? ನೀನು ಆಫೀಸ್ಗೆ ಯಾವಾಗಿಂದ ಜಾಯ್ನ್ ಆಗ್ತಿದ್ಯಾ? ಏನಾಯ್ತು ಮುಕ್ತ, ನೀನ್ ಯಾಕೆ ಅಳ್ತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮ? ವಿಷ್ಣು. ವಿಷ್ಣು? ವಿಷ್ಣುಗೇನಾಯ್ತು? ವಿಷ್ಣು ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತಾನು ಗೊತ್ತಿಲ್ಲ. ಈ ವಿಷ್ಣು ಇದ್ದಕ್ಕಿದ್ದಾಗ ಎಲ್ಲಿಗೆ ಹೋದ್ರು? ನೀನ್ ಸರಿಯಾಗಿ ಹುಡುಕಿದ್ಯಾ ಅಲ್ವಾ? ನಿನ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಹತ್ರನು ಕೇಳ್ದ್ಯಾ? ತುಂಬಾನೇ ಹುಡುಕ್ತೆ, ಆದ್ರೆ ಗೊತ್ತಿಲ್ಲ ಎಲ್ಲಿ ಹೋದ್ರು ಅವರು ಅಂತ. ಮುಕ್ತ, ನನ್ನ ಹೆಲ್ಪಿನ ಅವಶ್ಯಕತೆ ನಿನಗೇನಾದ್ರೂ ಇದ್ರೆ ಪ್ಲೀಸ್ ನನಗೆ ಕಾಲ್ ಮಾಡು. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಅನ್ಫಾರ್ಚುನೇಟ್ಲಿ ಹೊರಗಿನವರು ನನ್ನ ಜೊತೆ ಇದ್ದಾರೆ. ನನ್ನವರು ಅಂತ ಇರೋರು ಬಾಯ್. ಕೇಳಿಸ್ಕೊಂಡ್ಯಾ ಮಿಸ್ಟರ್ ವಿಷ್ಣು ಕಶ್ಯಪ್, ನಿನ್ನ ಧರ್ಮ ಪತ್ನಿ ಏನ್ ಹೇಳಿದ್ಲು ಅಂತ? ತನ್ನವರಲ್ಲ, ಹೊರಗಿನವರು ಜೊತೆಗಿದ್ದಾರೆ ಅಂತ. ಐ ಲೈಕ್ ಇಟ್. ಮುಕ್ತ, ನನ್ ದೃಷ್ಟಿಲಿ ಆಕಾಶ್ ಅಪರಾಧಿ. ನಾನು ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಈಗಿಂದೀಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಿಂಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನಗನ್ನಿಸ್ತಾ ಇದೆ ನಾನೇ ತಪ್ಪಿತಸ್ಥ ಅಂತ. ಸರಿ, ಒಂದ್ ಕೆಲಸ ಮಾಡು, ಈಗಿಂದೀಗ್ಲೇ ಪೊಲೀಸರನ್ನ ಇಲ್ಲಿ ಕರೆಸು, ಮತ್ತೆ ಯಾವುದೇ ಕಂಪ್ಲೇಂಟು ಕೊಡಬೇಡ. ನೇರವಾಗಿ ನನ್ನನ್ನು ಅರೆಸ್ಟ್ ಮಾಡಕ್ ಹೇಳು. ಆದ್ರೆ ವಿಷ್ಣುನ ಹುಡುಕೋದಕ್ಕೆ ನನಗೆ ಒಂದು ಅವಕಾಶ ಕೊಡು ಸಾಕು. ಮುಕ್ತ, ನಾವಿಬ್ರು ಹೇಳ್ತಿರೋದ್ ನಿಜ. ನಾವ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳ್ತೀವೇಳು? ನಿನ್ ಮೇಲೆ ವಿಷ್ಣು ಮೇಲೆ ನಮಗೇನ್ ವೈರತ್ವ ಇದೆ ನೀನೆ ಯೋಚನೆ ಮಾಡು. ವಿಷ್ಣು ಜೊತೆ ಸ್ವಲ್ಪ ಆದ್ರೂ ಬಾಂಧವ್ಯ ಇದೆ ಅಲ್ವಾ ನಮ್ಗೆ? ಅದೆಲ್ಲ ಬಿಡು, ನಮ್ಮಿಬ್ರ ನಡುವೆ ಬಾಂಧವ್ಯ ಇದೆ ಅಲ್ವಾ ಮುಕ್ತ? ನೀನು ನಮ್ಮಕ್ಕ, ನನ್ ಜೀವದ ಗೆಳತಿ ಅನ್ಕೋತೀನಿ ನಿನ್ನ. ನನ್ ಜೀವನ ನೀನು.